ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ಸ್ ಟು ನಂದಿನಿಸ್ ಕಿಚನ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾವಿವತ್ತು ನ್ಯೂ ಇಯರ್ ದಿನ ಚಿಕ್ಕಮಗಳೂರಿಂದ ವಾಪಸ್ ಬಂದ್ವಿ, ಹೇಗೆಲ್ಲ ನಾವು ಆ ದಿನ ಸ್ಪೆಂಡ್ ಮಾಡಿದ್ವಿ ಅಂತ ನೋಡ್ತೀನಿ ಬನ್ನಿ. ಫಸ್ಟಿಗೆ ನಾನು ಪೂರಿ ಮತ್ತು ಇದಕ್ಕಿನ ಬೇಳೆ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್, ಹಾಗೆ ಪಾಯಸ ಕೂಡ ಮಾಡಿದ್ದೆ. ದೇವರಿಗೆ ಸಿಹಿ ನೈವೇದ್ಯ ಇಡೋಣ ಅಂತ ಇದಕ್ಕಿನ ಬೇಳೆ ಸಾಂಬಾರೆಲ್ಲ ಮಾಡಿ ಅವರಿಗೆಲ್ಲ ಮಕ್ಕಳಿಗೆಲ್ಲ ಪೂರಿ ಸಾಗು ಎಲ್ಲ ಹಾಕ್ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಸಿದ್ದಾಯಿತು. ಅದಾದ ನಂತರ ನಾವು ನ್ಯೂ ಇಯರ್ ಪಾರ್ಟಿ ಎಸ್ಟರ್ಡೇ ಈವೆಂಟಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಮನೆಯಲ್ಲಿ ಮಾಡಿರಲಿಲ್ಲ. ಯಾವ ರೀತಿ ಮಾಡೋಣ ಅಂತ ಅಂದ್ಕೊತಿದ್ವಿ, ಹಾಗೆ ಈ ದಿನ ಈ ರೀತಿಯಾಗಿ ಹೋಗ್ತಾ ಇದೆ. ಹೊಸ ವರ್ಷ ಹೊಸ ರೀತಿಯಿಂದ ಶುರು ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷದ ಎಲ್ರಿಗೂ ಶುಭಾಶಯಗಳು, ಹೊಸ ವರ್ಷ ಹೊಸ ಹರುಷ ತರಲಿ ನಿಮಗೆ. ದೇವರಿಗೆ ನೈವೇದ್ಯ ತೊಗೊಂಡು ಹೋಗಿ ಇಡ್ತಾ ಇದ್ದೀನಿ. ಟ್ರಿಪ್ಪಿಗೆ ಹೋಗಿ ಬಂದಮೇಲಂತೂ ತುಂಬಾ ಟಯರ್ಡ್ ಆಗಿತ್ತು, ಯಾಕಂದರೆ ಮಿಡ್ ನೈಟ್ ನಾವು ಟ್ರಾವೆಲಿಂಗ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಒನ್ ಅವರ್ ಮಾತ್ರ ನಾವು ರೆಸ್ಟ್ ತೊಗೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಪೂಜೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ವರ್ಷ ಆಶಿಕಂಗೆ ಬ್ರೇಕ್ಫಾಸ್ಟ್ ಸಹ ನಾವು ಮಾಡಿಕೊಟ್ಬಿಟ್ಟು ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾವು ಹ್ಯಾಪಿ ನ್ಯೂ ಇಯರ್ ಮಾಡೋಕ್ಕೆ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ, ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಈಗ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಹಾಗೆ ರೆಸ್ಟೋರೆಂಟ್ಗೆ ಹೋಗಿ ಊಟನೂ ಮಾಡ್ಕೊಂಬರ್ತೀವಿ. ಚಿಕ್ಕಮಗಳೂರಿಂದ ನಾವು 6 o'clock ಬಂದ್ವಿ, ಬನ್ನಿ ನಮ್ಮ ಜೊತೆ ನೀವು ಪಾರ್ಟಿ ಮಾಡೋಣ. ಈಗಷ್ಟೇ ಬಂದಿದ್ದೀವಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಕೃತಿಕಾ ಬೇರೆ ಬರಬೇಕು. ಆ ಚಿಕ್ಕಂಗೆ ಬೋರ್ ಆಗಿದೆ, ಅನ್ವಿಕ ಇದ್ದರೆ ಅವ್ರ ಜೊತೆ ಆಟಾಡಿಕೊಂಡು ಜಗಳ ಮಾಡ್ಕೊಂಡು ಇರ್ತಿದ್ಲು, ಆದರೆ ಯಾರು ಇಲ್ಲ ಅಂತ ಬೋರ್ ಆಗಿ ಕೂತಿದ್ದಾಳೆ. ಏನು ಮಾಡ್ತಾ ಇದ್ದೀರಂತೀನಿ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ? ಜಾಮೂನ್ ಮಾಡ್ತಾ ಇದ್ದೀವಿ. ಹಾಲು ಹಾಕಿ ಅಥವಾ ನೀರು ಹಾಕಿ ಕಲಸೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ. ಒಂದು ಸ್ಪೂನ್ ತುಪ್ಪನೂ ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸಕ್ಕರೆ ಪಾಕನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ, ಒಡೆದು ಹೋಗಲ್ಲ. ನೋಡಿ ವರ್ಷ, ಎಲ್ಲರೂ ಕೇಕ್ ಕಟ್ಟಿಂಗಲ್ಲಿ ರೆಡಿಯಾಗಿ ಬಂದಿದ್ದಾರೆ ನ್ಯೂ ಇಯರ್ಗೆ. ಹಾಯ್ ಆಶಿಕ, ಯಾಕೆ ಬೇಜಾರಲ್ಲಿದ್ಯಾ? ಹಾಗೆ ಸಕ್ಕರೆ ಪಾಕನು ಸಹ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಹೇಗೆ ಅಂದ್ರೆ, 1 cup ಸಕ್ಕರೆಗೆ 2 bowl ನೀವು ವಾಟರ್ ಹಾಕೋಬೇಕು. ಸಕ್ಕರೆ ಡಿಪ್ ಆಗೋ ತನಕ ಮಾತ್ರ ನೀವು ವಾಟರ್ ಹಾಕೋಬೇಕು. ಜಾಸ್ತಿ ವಾಟರ್ ಹಾಕಿದ್ರೆ ತೆಳು ಪಾಕ ಆಗೋಗುತ್ತೆ. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. 1 cup ಸಕ್ಕರೆಗೆ 2 cup ವಾಟರ್ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು ಆರೆಂಜ್ ಪೌಡರ್ ಹಾಕಿ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಕಾಯ್ಕೊಂಡ್ರೆ, ತೆಗೆದ ತಕ್ಷಣ ಬಿಸಿ ಉಂಡೆಗಳನ್ನ ಮಾಡಿ ಸಕ್ಕರೆ ಪಾಕ ಆಗದ ತಕ್ಷಣ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಬಿಡಿ, ಬೇಗ ಅದು ತಣ್ಣಗಾಗುತ್ತೆ, ಬೇಗ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ಓಕೆ, ನಾನಿವಾಗ ಸಕ್ಕರೆ ಪಾಕಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ 4 cups ವಾಟರ್ ಹಾಕೊಳ್ತಾ ಇದ್ದೀನಿ, ಹಾಗೆ 2 cup ಶುಗರ್ ಹಾಕೊಳ್ತಾ ಇದ್ದೀನಿ, ಒಂದು 4-5 ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಹೀಗೆ ಹುಡುಡಿಯಾಗೆ ಹಾಕಿದ್ದೀನಿ, ಅದಾದಮೇಲೆ ತೆಗೆದ್ಬಿಡೋಣ ಅಂತ. ಕಾದಿದ ನಂತರ ಆರೆಂಜ್ ಕಲರ್ ಪೌಡ್ರಲ್ಲಿ ಪಿಂಚ್ ಅಷ್ಟೇ ನೋಡಿ, ನೀರು ಕಡಿಮೆ ಹಾಕೋಬೇಕು, ಶುಗರ್ ಅದರೊಳಗಡೆ ಡಿಪ್ ಆಗಬೇಕು, ಅಲ್ಲಿ ತನಕ ಮಾತ್ರ ಹಾಕ್ಕೋಬೇಕು. ಇಷ್ಟು ಲೈಟ್ ಆರೆಂಜ್ ಕಲರ್ ಇದ್ರೆ ಸಾಕು. ರೂಪ ಈಗ ರೆಡಿ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತೀಯ ರೂಪ? ಜಾಮೂನ್ ಸಕ್ಕರೆ ಪಾಕ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಬಿಸಿ ಬಿಸಿ ಒಂದು ಪ್ಲೇಟ್ ಹಾಕಿ ಕೆಳಗಡೆ ಬಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೇಗ ಸಾಫ್ಟ್ ಆಗುತ್ತೆ, ಬೇಗ ಅದು ಇಲ್ಲ, ಅದೆಲ್ಲ ಚೆನ್ನಾಗಿ ನಾದ್ಕೋಬೇಕು. ನಮ್ಮ ನಾದಬೇಕು, ಉಂಡೆ ಮಾಡೋಗಿ ನಾದ್ಕೋಬೇಕು. ಮಾಡೋಣ ಉಂಡೆ, ತುಪ್ಪ ಹಾಕು ಒಂದು ಸ್ಪೂನು,
ಚೆನ್ನಾಗಿ ಬರುತ್ತೆ. ಇರುವಂಥ ತುಪ್ಪ ಹಾಕೊಳ್ತಾ ಇದ್ದೀವಿ, ನಂದಿನಿ ಬಟರ್. ನಂದಿನಿ ಬಟರ್ ಎಲ್ಲ ನವಾಲಿಂದ ಕಾಯಿಸಿರುವಂಥ ಕೆನೆನೆಲ್ಲ ತೆಗೆದಿಟ್ಟು ಒಂದು 15 ಡೇಸ್ ಆದಮೇಲೆ ಕಾಯಿಸಿದ್ಮೇಲೆ ಕಾಯಿಸಿದ ನಂತರ ಈಗಾಗುತ್ತೆ ಪ್ಯೂರ್ ಗೀ. ನೀವು ಸಹ ಮನೇಲಿ ಇದೇ ರೀತಿ ನೀವು ಸಹ ಮಾಡ್ಕೊಳ್ಬೋದು. ಒಂದು ಸತಿ ಚೆಕ್ ಮಾಡ್ಕೊ ಬನ್ನಿ ನಮ್ಮ ಚಾನಲಲ್ಲಿ ಹೇಗಿದೆ, ಎಣ್ಣೆಯಿಂದ ಹೇಗೆ ನಾವು ತುಪ್ಪ ಮನೇಲಿ ತಯಾರು ಮಾಡ್ಬೋದು ಅಂತ. ಒಂದು 10 ಉಂಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಪಕ್ಕದಲ್ಲಿ ಹಾಗೆ ಶುಗರ್ ಸಿರಪ್ಪು ಸಹ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಜಾಮೂನು. ನಾವು ಹೇಗೆ ಫ್ರೈ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೃತಿಕಾನು ಅನ್ವಿಕ ಬರ್ತಾ ಇಲ್ಲ, ನಾಳೆ ಸ್ಕೂಲ್ ಇದೆ ಸೊ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ನಾವೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಅನ್ವಿಕನ ತುಂಬ ಫೋರ್ಸ್ ಮಾಡಿ ಕರಿತಾ ಇದ್ದೀವಿ, ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ಅನ್ವಿಕನ ಕರ್ಕೊಬಾ ನೀಗ ಸೆಲೆಬ್ರೇಷನ್ ಮಾಡೋಣ ಅಂತ. ಅನ್ವಿಕ ಇದ್ರೆ ಚೆನ್ನಾಗಿರುತ್ತೆ, ನಾಳೆ ಸ್ಕೂಲ್ ಬೇರೆ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ. ನೋಡೋಣ ಫೋರ್ಸ್ ಮಾಡ್ತಾ ಇದೀವಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಒಂದ್ಸಲ ಸಕ್ಕರೆ ಪಾಕಕ್ಕೆ ಹಾಕಿ ಡಿಪ್ ಮಾಡ್ಕೊಳ್ಳಿ, ಒಂದ್ಸಲ ಒಂದ್ಸತಿ ಟರ್ನ್ ಮಾಡಿ ಒಂದು 10 ಮಿನಿಟ್ಸು ಮುಚ್ಚಿ ಫ್ರೀಸರಲ್ಲಿ ಇಟ್ಕೊಳ್ಳೋಣ. ಬೇಗ ಕೂಲ್ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತಾಗ. ಹಿಂದಿ ಸಾಂಗ್ಗೆ ರೀಲ್ಸ್ ಮಾಡ್ತಿದ್ದಾರೆ, ಕಾಪಿರೈಟ್ಸ್ ಬರುತ್ತೆ ಸೊ ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ. ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್, ಇದು ಹ್ಯಾಪಿ ಬರ್ಡೇ ಸೆಲೆಬ್ರೇಷನ್. ನಮಗಂತೂ ಎರಡೂ ನಾನು ತೆಗಿತೀನಿ, ಕಟ್ ಮಾಡ್ರಿ. ಹ್ಯಾಪಿ ನ್ಯೂ ಇಯರ್ ಫಾರ್ ಎವ್ರಿವನ್. ಕೇಕ್ ಎಲ್ಲ ತಿನ್ಸ್ರಿ. ಕೇಕ್ ಕಟ್ ಮಾಡ್ತಾ ಇದೀವಿ, ನಿನ್ನ ಮಿಸ್ ಮಾಡ್ಕೋಬಿಟ್ಟಿದ್ವಿ, ಇವತ್ತು ಫುಲ್ ಫೀಲ್ ಆಯ್ತು. ವರ್ಷ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡು. ರಾಯಲ್ ಚಾಕ್ಲೇಟ್ ಕೇಕ್ ಇದು, ರಿಚ್ ಚಾಕ್ಲೇಟು, ತುಂಬ ಟೇಸ್ಟಿ ಆಗಿದೆ. ನಮ್ಮಅಮ್ಮ ಬಂದೇ ಇರಲಿಲ್ಲ, ಮಾದಪ್ಪನ ಪೂಜೆಗೆ ಹೋಗಿ ತುಂಬ ಲೇಟ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ 9:30 ಆಗೋಗಿದೆ. ಎಲ್ರಿಗೂ 3 ಜಾಮೂನ್ ಸಾಕು ರೂಪ, ಆಮೇಲೆ ಬೇಕಂದ್ರೆ ಹಾಕ್ಕೊಳ್ಳೋಣ. ಯಾರ ಮನೆ ಅಮ್ಮ ಅದು? ಅದು ಇದು ನಂದಿನಿ ಪೂಜೆ. ಮಗಳ ಮನೆಯಲ್ಲ, ಮಗಳ ಮನೆಯಲ್ಲ, ಬಾಡಿಗೆ ನಮಗೆ ಬೇಬಿ ಮನೆ ಬಾಡಿಗೆ ಅವರು ಓಂ ಶಕ್ತಿಗೆ ಬಂದಿದ್ರು. ನಾವೆಲ್ಲ ಫ್ರೆಂಡ್ಸ್ ಆಗಿದ್ವಿ ಆವಾಗ. ಅಮ್ಮ ನಿಮ್ಗೆ ದೇವ್ರಂದ್ರೆ ಇಷ್ಟ ಅಲ್ವಾ, ಬನ್ನಿ ಒಂದು ಪೂಜೆ ಮಾಡ್ತಾ ಇದ್ದೀವಿ ಅಂತ ಕರೆದಿದ್ವಿ. ಎಲ್ಲ ಸರ್ವ್ ಮಾಡ್ತಾ ಇದ್ವಿ ಎಲ್ರಿಗೂ. ನ್ಯೂ ಇಯರ್ ಸ್ಪೆಷಲ್ಗೆ ಜಾಮೂನ್ ಮಾಡಿ ಕೊಡ್ತಾ ಇದ್ದೀವಿ ಫ್ರೆಂಡ್. ಫ್ರೆಂಡ್ಸಿಗೆಲ್ಲ ಕೇಕ್ ಕಟಿಂಗ್ ಮಾಡಿ ಮನೆ ಕಡೆ ಹೋಗ್ತಾ ಇದ್ದೀವಿ. ವರ್ಷ ಶಿಕನು ಬರ್ತಾ ಇದ್ದಾರೆ, ಕೇಕ್ ಕಟ್ ಮಾಡಿ ಊಟ ಎಲ್ಲ ಮಾಡಿದ್ದು ಹೊರಗಡೆ ಹೋಗೋಣ ಅಂತಿದ್ವಿ. ನೆಕ್ಸ್ಟ್ ಟೈಮ್ ಹೋಗೋಣ ನಾಳೆ ಅಥವಾ ನಾಳಿದ್ದು ಅಂತ ಸುಮ್ಮನೆ ಆದ್ವಿ. ಕೋಲ್ಡ್ ವೆದರ್ ತುಂಬ ಆಗೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.